ಅಧ್ಯಾಯ 82. ಸ್ವರ್ಗಸಭೆಯಲ್ಲಿ ದೇವ ಅಗ್ರಸ್ಥಾನ ವಹಿಸಿಹನು. ದೇವರುಗಳ ಸಮೂಹದಲ್ಲಿ ನ್ಯಾಯ ವಿಚಾರಿಸುತ್ತಿಹನು. ಎಲ್ಲಿಯ ತನಕ ನೀಡುವಿರಿ ಅನ್ಯಾಯವಾದ ತೀರ್ಪನು? ಎಲ್ಲಿಯವರೆಗೆ ತೋರುವಿರಿ ದುಷ್ಟರಿಗೆ ಪಕ್ಷಪಾತವನು? ಅಬಲರಿಗೆ ಅನಾಥರಿಗೆ ದೊರಕಿಸಿ ನ್ಯಾಯವನು, ಕಾದಿರಿಸಿ ದೀನದಲಿತರ ಹಕ್ಕು ಬಾಧ್ಯತೆಯನು. ಬಿಡುಗಡೆ ಮಾಡಿರಿ ದೀನ ಬಡಬಗ್ಗರನು, ದುರುಳರ ಕೈಯಿಂದ ರಕ್ಷಿಸಿರಿ ಅವರನು. ಬುದ್ಧಿಹೀನರು ಮಂದಮತಿಗಳು ಕತ್ತಲಲ್ಲಿ ನಡೆಯುವವರು ನೀವು. ಇದರಿಂದಲೇ ಕದಲುತ್ತಿರುವವು ಧರೆಯ ಅಸ್ಥಿವಾರಗಳು. ನೀವು ದೇವರುಗಳು, ನೀವೆಲ್ಲರೂ ಪರಾತ್ಪರನ ಮಕ್ಕಳು, ನಾನೆಂದೇ. ಆದರೂ ಅಳಿಯುವಿರಿ ಅರಸರಂತೆ, ಸಾಯುವಿರಿ ಬರೀ ಮಾನವರಂತೆ. ಎದ್ದೇಳು ದೇವ, ಸ್ಥಾಪಿಸು ನ್ಯಾಯವನ್ನು ಧರೆಯುಳು. ನಿನ್ನ ಸ್ವತ್ತಾಗಿವೆಯಲ್ಲವೇ ಸಮಸ್ತ ರಾಷ್ಟ್ರಗಳು.